ಬಿಜೆಪಿ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಈ ಎಲ್ಲಾ ಭ್ರಷ್ಟಾಚಾರಗಳಿಗೆ ಪ್ರಧಾನಿಯೇ ನೇರ ಹೊಣೆ ಮೈಸೂರಿನಲ್ಲಿ ಶಾಸಕ ಯತೀಂದ್ರ ಸದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ ಬಿಜೆಪಿ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ ಇನ್ನು ಈ ಎಲ್ಲಾ ಭ್ರಷ್ಟಾಚಾರಗಳಿಗೆ ಬೇರೆ ಯಾರು ಕಾರಣವಲ್ಲ ನೇರವಾಗಿ ಪ್ರಧಾನಿ ಮೋದಿಯೇ ನೇರ ಹೊಣೆ ಆಗ್ತಾರೆ ಇನ್ನು ಮೈಸೂರಿನಲ್ಲಿ ಶಾಸಕ ಯತೀಂದ್ರ ಸದ್ದರಾಮಯ್ಯ ಬಿಜೆಪಿಯ ಭ್ರಷ್ಟಾಚಾರದ ವಿರುದ್ಧ ಯತೀಂದ್ರ ಸದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ 40% ಸರ್ಕಾರ ಅನ್ನೋದು ಜಗ ಜಾಹೀರಾಗಿದೆ ಇನ್ನು 4 ವರ್ಷಗಳಿಂದಲೂ ಕೂಡ ಭ್ರಷ್ಟಾಚಾರ ಮಾಡಿಕೊಂಡು ಬರ್ತಾ ಇದೆ ಈಗ ಸರ್ಕಾರದ ಮತ್ತೊಂದು ಪ್ರಕರಣ ಬೆಳಕಿಗೆ ಬರ್ತಾ ಇದೆ ಅಷ್ಟೇ ಅಂತ ಯತೀಂದ್ರ ಸದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ ಇನ್ನು ಬಿಜೆಪಿ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ ಇವೆಲ್ಲದಕ್ಕೂ ಕೂಡ ನೇರವಾಗಿ ಮೋದಿ ಅವರೇ ಹೊಣೆಯಾಗ್ತಾರೆ ಮೈಸೂರಿನಲ್ಲಿ ಈ ಒಂದು ಕುರಿತಾಗಿ ಹೇಳಿಕೆಯನ್ನ ಯತೀಂದ್ರ ಸದ್ದರಾಮಯ್ಯ ನೀಡಿದ್ದಾರೆ ಇನ್ನು 40% ಸರ್ಕಾರ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿರುವಂತಹ ವಿಚಾರ 4 ವರ್ಷಗಳಿಂದಲೂ ಕೂಡ ಭ್ರಷ್ಟಾಚಾರವನ್ನ ಸರ್ಕಾರ ಮಾಡ್ಕೊಂಡೇ ಬರ್ತಾ ಇದೆ ಅಂತ ಹೇಳಿಕೆಯನ್ನ ನೀಡಿದ್ದಾರೆ ಇದು ಆಕ್ಚುಲಿ ಎಲ್ಲರಿಗೂ ಗೊತ್ತಿರುವಂತ ವಿಷಯ ಸರ್ಕಾರದ ಜೊತೆ ಯಾರು ವ್ಯವಹಾರ ಮಾಡಿದರೆ ಅದು ಕಾಂಟ್ರಾಕ್ಟ್ ಗಳು ಇರಬಹುದು ಬೇರೆ ಇರಬಹುದು ಅಥವಾ ಸರ್ಕಾರದ ಅಧಿಕಾರಿಗಳು ಇರಬಹುದು ಅಥವಾ ಸರ್ಕಾರದ ಜೊತೆ ಕೆಲಸ ಮಾಡಿಸಿಕೊಳ್ಳುವಂತ ಸಾರ್ವಜನಿಕರಿಗೆ ಇರಬಹುದು ಎಲ್ಲರಿಗೂ ಗೊತ್ತಿರುವಂತ ವಿಷಯ ಇದು ಬಿಜೆಪಿ ಸರ್ಕಾರ ಇವತ್ತು ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ಅಂತ ಹೇಳಿ ಇವತ್ತು ಬಿಜೆಪಿ ಸರ್ಕಾರ ಅಂತಂದ್ರೆ ಅದು 40% ಕಮಿಷನ್ ಸರ್ಕಾರ ಅಂತ ಹೇಳಿ ಸಿನಾನಿಮಸ್ ಆಗಿದೆ ಎರಡು ಪದಗಳು ಇವತ್ತು ಅಷ್ಟು ರೀತಿಗೆ ಅವರು ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಅದಕ್ಕೆ ಒಂದು ಅದು 4 ವರ್ಷಗಳಿಂದಲೂ ಮಾಡ್ಕೊಂಡು ಬರ್ತಿದ್ದೆ ಆದರೆ ಇವತ್ತು ಒಂದು ಪ್ರಕರಣ ಬೆಳಕಿಗೆ ಬಂದಿದೆ ಅಷ್ಟೇ ಒಂದು ಕಡೆ ಪ್ರಧಾನಿಗಳು ಮತ್ತೆ ಗೃಹ ಸಚಿವರು ಕೂಡ ರಾಜ್ಯಕ್ಕೆ ಭೇಟಿ ಮೇಲೆ ಭೇಟಿ ನೀಡ್ತಾನೆ ಇದ್ದಾರೆ ಈ ಆರೋಪಗಳು ಅವರಿಗೆ ಹೇಗಿದೆ ಅಲ್ಲ ಪ್ರಧಾನಮಂತ್ರಿಗಳು ಗೃಹ ಮಂತ್ರಿಗಳು ಪ್ರತಿಯೊಂದು ರಾಜ್ಯದ ಎಲೆಕ್ಷನ್ಗೂ ಹೋಗಿ ಇದೇ ರೀತಿ ಅವರು ಪ್ರಚಾರ ಮಾಡ್ಕೊಂಡು ಬರ್ತಾ ಇದ್ದಾರೆ ಯಾವ ಎಲೆಕ್ಷನ್ ಇರಲಿ ಇವರು ಬರೀ ಪ್ರಚಾರದ ಪ್ರವಾಸ ಮಾಡ್ಕೊಂಡು ಇರ್ತಾರೆ ದೇಶನ ಯಾವಾಗ ಆಡಳಿತ ನಡೆಸ್ತಾರೆ ದೇಶದಲ್ಲಿ ಅನ್ನೋದು ಮಾತ್ರ ಗೊತ್ತಿಲ್ಲ ಇವರು ಪ್ರಧಾನಮಂತ್ರಿಗಳಾಗೋ ಬದಲು ಎಲೆಕ್ಷನ್ ಪ್ರಚಾರ ಮಂತ್ರಿಗಳಾಗಿ ಕೆಲಸ ಮಾಡ್ತಿದ್ದಾರೆ ಅಂಥವರು ಇವತ್ತು ಕರ್ನಾಟಕಕ್ಕೂ ಕೂಡ 15 ದಿನಕ್ಕೆ ಒಂದ್ಸಲಿ ಬಂದು ಕರ್ನಾಟಕದಲ್ಲಿ ಪ್ರವಾಹ ಆಗಿದ್ದಾಗ ಬರಲಿಲ್ಲ ಕರ್ನಾಟಕದಲ್ಲಿ ಕೋವಿಡ್ ಸಾವುಗಳಾಗಿದ್ದಾಗ ಬರಲಿಲ್ಲ ಕರ್ನಾಟಕದಲ್ಲಿ ಕೇಂದ್ರ ಸರ್ಕಾರ ಕೋವಿಡ್ ರೋಗಿಗಳಿಗೆ ಆಕ್ಸಿಜನ್ ಕೊಡಲ್ಲ ಅಂತ ಹೇಳಿದಾಗ ಬಂದು ಇವರು ಅದಕ್ಕೆ ಇತ್ಯರ್ಥ ಮಾಡೋದಕ್ಕೆ ಬರಲಿಲ್ಲ ಆದರೆ ಇವತ್ತು ಎಲೆಕ್ಷನ್ ಇದೆ ಅಂತ ಹೇಳಿ ನಾಚಿಕೆಯಲ್ಲದೆ ಬರೀ ಮತ ಕೇಳೋದಕ್ಕೆ ಮಾತ್ರ ಇವತ್ತು ಗೃಹಮಂತ್ರಿಗಳು ಪ್ರಧಾನಮಂತ್ರಿಗಳು ಬರ್ತಿದ್ದಾರೆ ಬಂದು ನಮ್ಮ ಪ್ರತಿಪಕ್ಷಗಳಿಗೆ ಮೇಲೆ ಆರೋಪ ಮಾಡ್ತಾರೆ ಇವ್ರದೇ ಆಡಳಿತ ಇದ್ರು ಕೂಡ ಇವ್ರದೇ ಸರ್ಕಾರ ಇದ್ರು ನಾವು ಭ್ರಷ್ಟಾಚಾರದಲ್ಲಿ ತೊಡಗಿದ್ದೀವಿ ಅಂತೇಳಿ ಆದರೆ ಇವತ್ತು ಅವರ ಒಂದು ಬ್ಯಾಕ್ ಯಾರ್ಡ್ನಲ್ಲೇ ಅವ್ರ ಮನೆ ಅಂಗಳದಲ್ಲೇ ಇವತ್ತು ಈ ಒಂದು ಪ್ರಕರಣ ಬೆಳಕು ಬಂದಿದೆ ಇದೇನು ಹೊಸದಲ್ಲ ಕಾಂಟ್ರಾಕ್ಟರ್ ಅಸೋಸಿಯೇಷನ್ನ ಅಧ್ಯಕ್ಷರು ಕೂಡ ಹಿಂದೆ ಪ್ರಧಾನಮಂತ್ರಿಗಳಿಗೆ ಲೆಟರ್ ಬರೆದಿದ್ದರು ಎಷ್ಟೋ ಜನ ಕಾಂಟ್ರಾಕ್ಟರ್ಗಳು ಆತ್ಮಹತ್ಯೆ ಮಾಡಿಕೊಂಡ್ರು ಅದೆಲ್ಲ ಆದರೂ ಕೂಡ ತುಟಿಕ್ ಪಿಟಿಕೊಂಡಿಲ್ಲ ಪ್ರಧಾನಮಂತ್ರಿಗಳಾಗಲಿ ಗೃಹಮಂತ್ರಿಗಳಾಗಲಿ ಇವತ್ತು ಅವ್ರದೇ ಸಂಸ್ಥೆ ಆದಂಥ ಸರ್ಕಾರದ ಸಂಸ್ಥೆ ಆದಂಥ ಲೋಕಾಯುಕ್ತ ಸಂಸ್ಥೆ ಇವತ್ತು ಭ್ರಷ್ಟಾಚಾರನ ಬೆಳಕಿಗೆ ತಂದಿದೆ ಆದರೆ ಅದ್ರ ಬಗ್ಗೆ ಮಾತನಾಡೋದಕ್ಕೆ ಇವ್ರಿಗೆ ಧೈರ್ಯ ಇಲ್ಲ ಆದರೆ ಬೇರೆ ಪಕ್ಷಗಳನ್ನು ಮಾತ್ರ ಟೀಕೆ ಮಾಡ್ಕೊಂಡು ಕೂತಿರ್ತಾರೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ